ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಬೆಳೆಗಳಿಗೆ ಖರೀದಿ ಕೇಂದ್ರ ತೆರೆಯುವುದು ಹಾಗೂ ಹುಲಿಗುಡ್ಡ ಎತ್ತ ನೀರಾವರಿ ಯೋಜನೆಯ ಕಾಲುವೆಗಳ ಮುಖಾಂತರ ರೈತರ ಜಮೀನುಗಳಿಗೆ ನೀರು ಒದಗಿಸುವ ಎಂದು ಮುಂಡರಿಗೆ ಗ್ರೇಟ್ ಟು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ್ ಇಟಗಿ ಅವರು ಮಾತನಾಡಿದರು. ಹೆಸರು ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಬೆಳೆಗಳಿಗೆ ಶೀಘ್ರವೇ ಖರೀದಿ ಕೇಂದ್ರ ಪ್ರಾರಂಭಿಸುವುದು ಹಾಗೂ ಹುಲಿಗುಡ್ಡ ಎತ್ತ ನೀರಾವರಿ ಯೋಜನೆಯ ಮುಂಡರಗಿ ತಾಲೂಕಿನಲ್ಲಿ ಈಗಾಗಲೇ 8 ರಿಂದ 10 ಹಳ್ಳಿಗಳಲ್ಲಿ ಕಾಲುವೆಗಳ ಮೂಲಕ ನೀರನ್ನು ಪೂರೈಸುತ್ತಿದ್ದು, ಅದೇ ರೀತಿ ಇನ್ನುಳಿದ ಮುಂಡರಗಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಕಾಲುವೆ ಮೂಲಕ ನೀರನ್ನು ಹರಿಸಬೇಕು. ಪ್ರಸ್ತುತ ಹೆಸರಿನ ದರ ಮುಂಡರಗಿ ಮಾರುಕಟ್ಟೆಯಲ್ಲಿ 5589 ರಿಂದ 8029 ಇದ್ದು, ಸರ್ಕಾರದ ಖರೀದಿ ದರ 8682 ಇದೆ. ವಾರದೊಳಗೆ ಮೇಲ್ಕಾಣಿಸಿದ ಎಲ್ಲಾ ಬೆಳೆಗಳ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ಮತ್ತು ಮುಂಡರಗಿ ತಾಲೂಕಿನ ಫ್ಲೋರೈಡ್ ಯುಕ್ತ ನೀರಿರುವುದರಿಂದ ಹುಲಿಗುಡ್ಡ ಏತ ನೀರಾವರಿ ಯೋಜನೆಯ ಎಲ್ಲ ಹಳ್ಳಿಗಳಿಗೂ ಕಾಲುವೆ ಮೂಲಕವೇ ನೀರು ಹರಿಸುವುದರಿಂದ ನೀರಿನಲ್ಲಿ ಫ್ಲೋರೈಡ್ ಅಂಶ ಕಡಿಮೆಯಾಗಿ ಅಂತರ್ಜಲ ಹೆಚ್ಚಾಗಿ ಶುದ್ಧ ನೀರು ಲಭ್ಯವಾಗುತ್ತದೆ. ಇಲ್ಲದಿದ್ದಲ್ಲಿ ಮುಂಡರಗಿ ಹುಲಿಗುಡ್ಡ ಏತ ನೀರಾವರಿ ಯೋಜನೆಯ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ್ ಇಟಗಿ ಹಾಗೂ ಮುಂಡರಗಿ ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಕುಂಬಳಿ, ಅಶ್ವಿನಿ ಕೋಡರ್ ಸೇರಿದಂತೆ ಎಲ್ಲ ತಾಲೂಕಿನ ಅನೇಕ ರೈತರು ಭಾಗವಹಿಸಿದರು. ಅರ್ಜುನ್ ಓಸ್ಮನಿ, ಎನ್ ಕ್ರಿಸ್ಟೋಫರ್, ನ್ಯೂಸ್ ಬ್ಯೂರೋ, ಮುಂಡರಗಿ. ಈಗ ಎಲ್ಲ ಕಡೆ ಸಂಪೂರ್ಣ ಮಳೆಗೆದ ಅಂತ ಹೇಳ್ತಾರೆ. ನಮ್ಮ ಮುಂಡರಗಿ ತಾಲೂಕಿನಲ್ಲಿ ಸಂಪೂರ್ಣ ಹಸಿ ಬರಗಾಲ ಶುರುವಾಗಿದೆ. ಈಗ ಎಷ್ಟೋ 1000 ಲಕ್ಷಗಟ್ಟಲೆ ಎಕ್ಟರ್ ನಾವು ಬಿತ್ತನೆ ಮಾಡೀವಿ. ಬಿತ್ತನೆ ಮಾಡಿದ ಎಲ್ಲ ಪೀಕ್ ಬೆಳೆ ಬರುವ ಸಮಯದಲ್ಲಿ ಒಣಗಿ ನಿಂತೈತಿ ಈಗ. ಹಾಗಾಗಿ ಇವತ್ತು ನಾವು ಮನವಿ ಕೊಟ್ಟ ವಿಷಯ ಏನಂದ್ರೆ, ಹೆಸರು ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿಯನ್ನು ಶೀಘ್ರ ಒಂದು ವಾರದೊಳಗಾಗಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಹೆಸರು ಸುಲಭ ಬಂದದ ಅಂದ್ಕೊಂಡ್ವಿ. ಆದ್ರೆ 5000 ರಿಂದ 8000 ಮಟ್ಟ ತೊಗೊಂಡಾಗತ್ತಾರೆ. ಕೇಂದ್ರ ಸರ್ಕಾರ 8625 ಐತಿ. ಹಾಗಾಗಿ ನೀವು ಶೀಘ್ರವೇ ಖರೀದಿ ಕೇಂದ್ರ ಶುರು ಮಾಡಬೇಕು. ಸೂರ್ಯಕಾಂತಿ 4179 ತೊಗೊಂಡಾಗತ್ತಾರೆ. ನಮ್ಮ APMC ಮುಂಡ್ರಿ ಮಾರ್ಕೆಟಲ್ಲಿ ಅದು 7000 ಸಿಗ್ರೆ ಅದೇ ಐತಿ. ಹಾಗಾಗಿ ಖರೀದಿ ಕೇಂದ್ರ ಪ್ರಾರಂಭ ಜೊತೆಗೆ ಹುಲಿಗುಡ್ಡ ಏತನಾರು ನೀರಾವರಿ ಯೋಜನೆಯನ್ನು 8 ಹಳ್ಳಿಗೆ ಕಾಲುವೆ ಮೂಲಕ ನೀರು ಕೊಡಾಗುತ್ತೆ. ನಮ್ಮ ಮುಂಡ್ರಿ ತಾಲೂಕಿನಲ್ಲಿ ಉದಾಹರಣೆಯಾಗಿ ಬೀರ್ನಾಳ, ಕೊರಳ್ಳಿ ಈ ಕಡೆ ಭಾಗದಲ್ಲಿ, ಅದ ಮಕ್ತೂರು ಆ ಕಡೆ ಭಾಗದಲ್ಲಿ, ಇನ್ನೂ ಉಳ್ಕಿದ 30 ಹಳ್ಳಿಗಳಿಗೆ ಪೈಪ್ ಮೂಲಕ ಅಥವಾ ಡ್ರಿಪ್ ಮೂಲಕ ಏನಾಗತ್ತಾರೆ, ಇವತ್ತಿಗೆ ಸಮರ್ಪಕವಾಗಿ ನೀರಾವರಿ ಇಲ್ಲ ನಮ್ಗೆ. ಮತ್ತು ಅದ್ರ ಡ್ರಿಪ್ ಅಂತ ನೀರಾವರಿ ಇದ್ದಿದ್ದಕ್ಕೆ ನಮ್ಮದು ಬರಗಾಲದ ಘೋಷಣೆ ಆಗಲಿಲ್ಲ. ಮತ್ತು ಬೆಳೆ ವಿಮೆ ದೌಡು ಬರಲ್ಲ. ಹಾಗಾಗಿ ನಮ್ಗೆ ಕಾಲುವೆ ಮೂಲಕ ನೀರು ಕೊಡೋದ್ರಿಂದ ನಮ್ಮ ಮುಂಡ್ರಿಗೆ ತಾಲೂಕಿನಲ್ಲಿ ಫ್ಲೋರ್ಡ್ ನೀರು ಐತೆ. ಮುಂಡ್ರಿಗೆಯಲ್ಲಿ ಅದು ನೀರು ಕಡಿಮೆ ಆಗ್ತೈತಿ. ಮತ್ತು ಉತ್ತಮವಾದ ನೀರು ನೀರು ಗುಣಮಟ್ಟ ನೀರು ಸಿಗ್ತೈತಿ. ಮತ್ತು ಅಂತರ್ಜಲ ಹೆಚ್ಚಿಗೆ ಆಕೈತಿ. ಮತ್ತು ಪ್ರಾಣಿ ಪಕ್ಷಿ ಸಂಕುಲ ಹೆಚ್ಚಿಗೆ ಆಗತ್ತಿ. ನಮ್ಮ ರೈತರು ಬೆಳೆನೂ ಚಲೋ ಬರ್ತೈತಿ. ಪ್ರಾಣಿ ಪಕ್ಷಿ ಸಂಕುಲ ಹೆಚ್ಚಿಗೆ ಆದರೆ ನಮ್ಮ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟವನ್ನು ತಿಂದು ಅವು ಬರ್ತವೆ, ನಮ್ಮ ರೋಗ ನಿರೋಧ ಶಕ್ತಿಯನ್ನು ನಮ್ಮ ಭೂಮಿ ಕಾಪಾಡ್ತೈತಿ. ಹಾಗಾಗಿ ಶೀಘ್ರವಾಗಿ ಎಲ್ಲ ಕಂಪ್ನಿಗಳ ಮೇಘ ಇರ್ಬೋದು, ಯಾವುದೇ ಕಂಪ್ನಿ ಇರ್ಬೋದು, ಅವನ್ನೆಲ್ಲ ಕಂಪ್ನಿಯ ಡ್ರಿಪ್ಪನ್ನು ಬಂದ್ ಮಾಡಬೇಕು. ನಮ್ಮ ಕಾಲುವೆ ಮೂಲಕ ನೀರು ಕೊಡಬೇಕು. ಇಲ್ಲವಾದಲ್ಲಿ ಮುಂಡ್ರಿಗೆ ತಾಲೂಕನ್ನು ಸಂಪೂರ್ಣ ಬಂದ್ ಮಾಡಿ ಮುಂಡ್ರಿಗೆ ತಾಲೂಕಿಗೆ ಕಾಲುವೆ ಮೂಲಕ ನೀರು ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ. ಈ ಮೂಲಕ ಎಚ್ಚರಿಕೆ ಕೊಡ್ತೈತಿ ಇಟಗಿ ರೈತ ಸಂಘದ ಜಿಲ್ಲಾ ರಾಜ್ಯ ಕಾರ್ಯದರ್ಶಿ. ಇದು ನಮ್ಮ ಮುಂಡ್ರಿ ತಾಲೂಕಿನ ಕಾಲುವೆ ಮೂಲಕ ನೀರಾಗಿದೆ. ಸುಮಾರು 8 ಹಳ್ಳಿಗಳು, ಇನ್ನು 30 ಹಳ್ಳಿಗಳಿಗೆ ಮಾತ್ರ ಇವತ್ತು ಕುಡಿಯೋಷ್ಟೇ ನೀರಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಂಡೆ ಮೂಲಕ ನೀರು ಬೇಡ. ನಮ್ಗೆ ಕಾಲುವೆ ಮೂಲಕ ನೀರು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗತ್ತಿ, ಪ್ರಾಣಿ ಸಂಪರ್ಕ ಹೆಚ್ಚಿಗೆ ಆಗತ್ತಿ, ಗಿಡ ಮರ ಬೆಳಿತೈತಿ. ಅದರಿಂದ ಪ್ರೌಢಕ್ಕೆ ಇರ್ತಕ್ಕಂಥ ನಮ್ಮ ಮುಂಡಿಗೆ ತಾಲೂಕು ನೀರು ಪ್ರೌಢ ಕಮ್ಮಿ ಆಗಿ ಮತ್ತು ಸಿನೀರು ಅಂತರ್ಜಲ ಸಿಗತ್ತೆ. ಹಾಗಾಗಿ ತಾವು ವೀಕ್ಷಣೆ ಮಾಡ್ಬೋದು. ಇವತ್ತು ಬೇಕಾದ ಒಂದು ಫೋಟೋ ಗಿಡ ಹಾಕ್ತೀವಿ ನಾವು ಎಲ್ಲರೂ ಬೆಳೆ ಬೆಳಗಿದ್ದನ್ನು. ನಮ್ಮದು ಮುಂಡಿಗೆ ಬರಗಾಲ ಆಗಿರುವಂಥಕ್ಕೆ ಗೊತ್ತು, ಆದರೆ ಹೆಚ್ಚು ಬರಗಾಲ ಐತೆ. ಬೀಜ ಗೊಬ್ಬರ ಬೆಳೆ ಆಳು ಎಲ್ಲ ಖರ್ಚು ಮಾಡಿ ಮತ್ತು ಡಬಲ್ ವೀಕ್ಷಣೆ ಆಗುತ್ತೆ ನಾವು. ಅದೇ ಕಾಲೇ ಮೂಲಕ ನಮ್ಗೆ ಏನಾದ್ರು ನೀರು ಕೊಟ್ಟಿದ್ದಂದ್ರೆ, ಕೆರೆ ನೀರು ಮೂಲಕ ನೀರು ಕೊಟ್ಟಿದ್ದಂದ್ರೆ ಇವತ್ತು ನಮ್ಮ ಅಂಥ ಪರಿಸ್ಥಿತಿ ಬರ್ತಿಲ್ಲ. ತುಂಗಭದ್ರಲ್ಲಿ 9-10 ಗೇಟ್ ಚೈನಿಂದ ಸುಮಾರು 70 ಕ್ಯೂಸೆಕ್ಸ್ ಮೀಟರ್ಷ್ಟು ನೀರು ಹಾಳಾಗ್ಬಿಟ್ಟಿದೆ. ಅದೇ ನೀರು ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಎಷ್ಟೋ ಜಮೀನು ರೈತರು ನಾವು ಬರ್ತೀವಿ. ಹಾಗಾಗಿ ಸರ್ಕಾರ ಗಂಭೀರ ಪರಿಗಣಿಸಿ ನಾವು ಕಾಲೇ ಮೂಲಕ ನೀರು ಕೊಟ್ಟರೆ ಸರಿ, ಇಲ್ಲಕಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ಅಧಿಕಾರಿಗಳನ್ನು ಕೃಷಿದಾರನ್ನು ಕರೆಸಿ ಯಾವುದೇ ಕಾರಣಕ್ಕೆ ಮುಂದೆಯವರಿಗೆ ಪೈಪ್ ತೊಟ್ಟಿಟ್ಟು 4 ಕಂಪ್ಲೇಂಟ್ ಮಾಡ್ಕೋಬೋದು. ಮತ್ತು ಆ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು. ನಾವು ಕಾಲೇ ಮೂಲಕ ಮಾತ್ರ ಮಾಡಿದ್ರೆ ಮಾತ್ರ ನಮ್ಮ ರೈತರೊಟ್ಟಿಗೆ ಇವ್ರಿಗೆ ನಾವು ರೈತರು ಕೇಳೋದನ್ನು ನಾವು ತಾವು ಯಾವುದು ಮಾಡ್ಬೋದು. ಮಾಡಿದ್ರೆ ಅದರಿಂದ ಏನೋ ಮನೆಗಾರರು ತಹಶೀಲ್ದಾರು ಮತ್ತು ಜಿಲ್ಲಾಧಿಕಾರಿಗಳ ನೇರ ಹೊಣೆ ಅಂತ ಹೇಳಿ ಈ ಮೂಲಕ ಮನವಿ ಕೊಡ್ತೀವಿ.